ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಊರಿಗೆಲ್ಲ ಬೆಳಗಾದ ಮೇಲೆ ನಿನಗೆ ಬೆಳಗಾಗತ್ತೆ, ನಿನಗೋಸ್ಕರ ಕಾದಿದ್ದು ಹೇಳ್ಬಿಟ್ಟು ಹೋಗ್ತಾರೆ. ರಾತ್ರಿನೇ ಹೇಳ್ಬೋದಿತ್ತು ತಾನೆ, ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಸುಮ್ಮನಾಗಿರ್ತಾರೆ. ಏನ್ ನಿಮ್ ಮಾತಿನ ಅರ್ಥ? ಒಂದ್ ವೇಳೆ ನಿನ್ನ ಕರ್ಕೊಂಡ್ ಹೋಗೋದಾಗಿದ್ರೆ ನಿನಗೆ ಹೇಳಿರ್ತಿದ್ರು ಅಂತ ಹೇಳದೆ. ಅಲ್ಲ, ನೀವು ಬೇಗ ಎದ್ದಿದ್ರಲ್ಲ, ನಿಮ್ಮನ್ನ ಯಾಕೆ ಕರ್ಕೊಂಡ್ ಹೋಗ್ಲಿಲ್ಲ? ನೀನ್ ಎದ್ದ ಮೇಲೆ ನಿನಗ್ ವಿಷಯ ಹೇಳಿ ಅಂತ ನನ್ನನ್ ಬಿಟ್ಟು ಹೋಗಿದ್ದಾರೆ. ಎಷ್ಟೊತ್ತಾಗ್ಬೋದು? ವಿಶೇಷ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬಹುದು. ಹೌದಾ? ಹಾಗಿದ್ರೆ ಅಭಯ್ ಅವ್ರು ಬರೋದ್ ಯಾವಾಗ? ನಾನ್ ಹೊರಡದ್ ಯಾವಾಗ? ಹೊರಡದ ಎಲ್ಲಿಗೆ? ಆಹಾಹಾ, ಅಡ್ಬಾಯ್ ಹಾಕ್ಬಿಟ್ರಾ ಅಪ್ಶಕುನ. ಏಯ್, ಹೋಗೋರನ್ನ ಎಲ್ಲಿಗೆ ಅಂತ ಕೇಳ್ದೆ, ಇನ್ನೇನ್ ಕೇಳ್ತಾರೆ? ಏನು ಕೇಳ್ಬಾರ್ದು. ಮತ್ತೆ ನೀನ್ ಯಾಕೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಿದ್ದು? ತಿಳ್ಕೊಳಕ್ಕೆ. ನಾನು ತಿಳ್ಕೊಳಕ್ಕೇನೆ ಕೇಳಿದ್ದು. ಅಯ್ಯೋ, ನಿಮ್ ಹತ್ರ ಹೇಳಿದ್ರೆ ಪ್ರಯೋಜನ ಇಲ್ಲ ಬಿಡಿ. ಯಾಕ್ ಪ್ರಯೋಜನ ಇಲ್ಲ? ನೀವ್ ಹೇಳ್ದೆ ಇದ್ರೆ ಎಲ್ ಬಿಡ್ತೀರಾ? ನಾವು ನಮ್ಮ ಊರ್ಗ ಹೋಗ್ಬೇಕಿತ್ತು. ಊರ್ಗ? ಏಕೆ? ಅದು ನಮ್ಮೂರು, ನನಗೆ ಸಾವಿರ ಕೆಲ್ಸ ಇರುತ್ತೆ, ಅದನ್ನೆಲ್ಲ ನಿಮ್ ಜೊತೆ ಹೇಳ್ಕೊಂಡು ಕೂರಕ್ಕಾಗತ್ತಾ? ಅಮ್ಮ ತಾಯಿ, ನನಗೇನು ಹೇಳ್ಬೇಡ, ಬಿಟ್ಬಿಡು. ಅತ್ಸರಿ ಯಾವ ದೇವಸ್ಥಾನಕ್ ಹೋಗಿದಾರ ಅತ್ತೆ? ಅಲ್ಲ ಗಂಗೆ, ನೀನ್ ಮದ್ವೆ ಆಗಿ ಇಷ್ಟು ದಿನ ಆಯ್ತು, ಅತ್ಗೆ ಯಾವ ದೇವಸ್ಥಾನಕ್ ಹೋಗ್ತಾರೆ ಅನ್ನೋದು ಗೊತ್ತಿಲ್ವಾ ನಿಂಗೆ? ನೋಡಿ, ಶಿವರಾತ್ರಿ ದಿನ ಶಿವನ್ ದೇವಸ್ಥಾನಕ್ ಹೋಗ್ತಾರೆ, ಹನುಮ ಜಯಂತಿ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗ್ತಾರೆ, ರಾಮನವಮಿ ದಿನ ರಾಮನ್ ದೇವಸ್ಥಾನಕ್ ಹೋಗ್ತಾರೆ. ಆದ್ರೆ ನಾರ್ಮಲ್ ದಿನಗಳಲ್ಲಿ ಅತ್ಗೆ ಯಾವ ದೇವಸ್ಥಾನಕ್ ಹೋಗ್ತಾರೆ ಅಂತ ನಿನಗ್ ಗೊತ್ತಿಲ್ವಾ? ಗೊತ್ತು ಬಿಡಿ, ನಾನು ಅಲ್ಲಿಗೆ ಹೋಗಿ ಅಭಯ್ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಮನೆ ಕಡೆ ಹುಷಾರು, ಹೊರಡು. ಅಖಿಲ ಹಾಕಿರೋ ಪ್ಲಾನು ವರ್ಕ್ ಆಗ್ತಾ ಇದೆ. ಇವಳು ಊರಿಗೆ ಹೋದ್ರೆ ಗುಟ್ಟು ರಟ್ಟಾಗ್ಬಿಡತ್ತೆ. ಎಸ್. ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾ ಮಹಾಕಾಲಂ ಓಂಕಾರೇ ಅಮಲೇಶ್ವರಂ ದೀಪಂ ದರ್ಶಯಾಮಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತಗೊಳ್ಳಮ್ಮ, ಈ ಹೂವು ಅರ್ಚನೆ ಮಾಡ್ಬೇಕಾದ್ರೆ ಆ ದೇವರು ಕೊಟ್ಟ ಪ್ರಸಾದ ಇದು, ಅಂದ್ರೆ ಒಳ್ಳೇದಾಗತ್ತೆ ಅನ್ನೋ ಸೂಚನೆನ ಆ ದೇವರು ಈ ಪ್ರಸಾದದ ಮೂಲಕ ನಿನಗೆ ಕೊಟ್ಟಿದ್ದಾನೆ. ನೋಡೋದಕ್ಕೆ ಸಾತ್ವಿಕ ಮನಸ್ಸಿನ ಹುಡುಗಿ ತರ ಇದೆಯಾ? ನಿನ್ನಂಥ ದೈವ ಭಕ್ತಿಗೆ, ಶುದ್ಧ ಮನಸ್ಸಿಗೆ ಆ ದೇವರನ್ನ ಗೆಲ್ಲೋ ಶಕ್ತಿ ಇದೆಯಮ್ಮ. ನೀನು ಏನೆಲ್ಲ ಬೇಡಿಕೆ ಇಟ್ಟಿದೀಯೋ ಖಂಡಿತವಾಗ್ಲೂ ಆ ಭಗವಂತ ಎಲ್ಲಾನು ನೆರವೇರಿಸ್ತಾನೆ. ಮುಂದೆ ಎಲ್ಲ ಒಳ್ಳೇದೇ ಆಗತ್ತೆ. ಹೋಗ್ಬಿಡ್ಬಾ ಅಮ್ಮ. ನಿಮ್ ಮಾತು ಸತ್ಯ ಆದ್ರೆ ಅಷ್ಟೇ ಸಾಕು ಅರ್ಚಕ್ರೆ. ಆ ಭಗವಂತನ ನಂಬಿ ಕೆಟ್ಟವ್ರಿಲ್ಲ ಕಣಮ್ಮ. ಮನುಷ್ಯ ಬೇಕಾದ್ರೆ ಮೋಸ ಮಾಡ್ಬೋದು, ಆದ್ರೆ ಆ ಭಗವಂತ ಅವನನ್ನ ನಂಬಿ ಬಂದವರನ್ನ ಯಾವತ್ತೂ ಕೈ ಬಿಡೋನಲ್ಲ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯವೇ ಇಂದ್ರಿಯ ಪ್ರತಿಷ್ಠತಿ ಇಷ್ಟಾರ್ಥ ಸಿದ್ಧಿರಸ್ತು. ಎಲ್ಲ ಒಳ್ಳೇದಾಗತ್ತೆ. ಹೋಗ್ಬಿಡ್ಬಾಮ್ಮ. ಸರಿ ಅರ್ಚಕ್ರೆ. ಓಂ ನಮೋ ಮಂಜುನಾಥಾಯ ನಮಃ. ನಮಸ್ಕಾರ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ? ಮನೇಲಿ ಎಲ್ರು ಕ್ಷೇಮನಾ? ಹಾ ಅರ್ಚಕ್ರೆ, ಎಲ್ರು ಚೆನ್ನಾಗಿದ್ದೀವಿ. ನಮ್ಮ ಅತ್ತೆ ಹೆಸರಲ್ಲಿ ವಿಶೇಷವಾದ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ, ಅದಕ್ಕೆ ನಿಮಗ್ ಫೋನ್ ಮಾಡಿದ್ದು. ನೀವು ಫೋನ್ ಮಾಡಿದ ಕೂಡ್ಲೇನೆ ನಾನು ಬೇಕಾಗಿರೋ ಎಲ್ಲ ಸಿದ್ಧತೆನು ಮಾಡ್ಕೊಂಡಿದೀನಿ. ಈಗ ನೀವು ಬಂದ್ರಲ್ಲ, ಇನ್ನೇನು ಅರ್ಚನೆ ಮಾಡೋದೊಂದು ಬಾಕಿ ಇದೆ ಅಷ್ಟೇ. ಒಳ್ಳೆತನ ಒಳ್ಳೆ ಗುಣ ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಇಲ್ಲಿ ತನಕ ನಿಮ್ ಕುಟುಂಬದವ್ರು ಮಾಡ್ಕೊಂಡ್ ಬಂದಿರೋ ದಾನ ಧರ್ಮ ಏನಿದೆಯೋ ಅದೇ ನಿಮ್ಮನ್ನ ನಿಮ್ ಕುಟುಂಬನ ಕಾಪಾಡ್ತಿದೆ. ಅಭಯ್, ನೀನು ಅಮ್ಮಮ್ಮ ಮಾಡ್ಕೊಂಡ್ ಬಂದಿರೋದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಪ್ಪ. ಖಂಡಿತ ಅರ್ಚಕ್ರೆ, ಅಮ್ಮಮ್ಮ ತೋರಿಸಿರೋ ದಾರಿನಲ್ಲೇ ನಮ್ಮಮ್ಮ ನಡೀತಿದ್ದಾರೆ. ಈಗ ನಮಗೂ ಕೂಡ ಅಮ್ಮಮ್ಮನೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಅಂದ್ಮೇಲೆ ಅದೇ ದಾರಿಯಲ್ಲಿ ನಡೆಯೋದು ನಮಗೂ ಒಳ್ಳೇದಲ್ವಾ? ಹೌದಪ್ಪ, ಸಂತೋಷ. ಚಿನ್ನದಂತ ಮಾತು ಕಣಪ್ಪ. ಒಂದ್ ನಿಮಿಷ ಇರಿ, ಅರ್ಚನೆಗೆ ಬೇಕಾಗಿರೋ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ ಬರ್ತೀನಿ. ಆಯ್ತು. ಓಂ ತತ್ ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಆತ್. ಎರಡು ಕೈ ಇಡಿ. ಸರ್ವೇಶಾಣಾಂ ಸಹಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರ್ಥಂ ಪುಷ್ಪಾರ್ಚನಂ ಕರ್ಮಂ ಕರಿಷ್ಯೇ.
ಹೀಗಾಗ್ತಿದೆ. ದೇವ್ರ ಮುಂದೆ ನಿಂತರು ಕೂಡ ಭಕ್ತಿಯಿಂದ ಕೈ ಮುಗಿಯಕ್ಕಾಗ್ತಿಲ್ಲ ಅಂದ್ರೆ ಏನರ್ಥ? ಯಾಕೆ ಈ ಡಿಸ್ಟರ್ಬೆನ್ಸ್? ಬಂದಿರೋದಕ್ಕೆ ನನಗೆ ಈ ರೀತಿ ಡಿಸ್ಟರ್ಬ್ ಆಗ್ತಿದ್ಯಾ? ಇಲ್ಲ, ಗೌರಿ ಇಲ್ಲಿಗೆ ಯಾಕೆ ಬರ್ತಾರೆ, ಇಲ್ಲಿ ಯಾಕಿರ್ತಾರೆ, ಮತ್ ನನಗೆ ಯಾಕೆ ಒಂಥರ ಆಗ್ತಿದೆ? ಗೌರಿ ನನ್ನ ಹತ್ರ ಬಂದಾಗ ಈ ರೀತಿ ಫೀಲ್ ಆಗ್ತಿತ್ತು, ಆದ್ರೆ ಇದ್ದಕ್ಕಿದ್ದಾಗೆ ಇವತ್ ಹೀಗೆಲ್ಲ ಆಗ್ತಿದೆ ಅಂದ್ರೆ ನಾನ್ ನೋಡಿದ್ದು ಗೌರಿ ಅವ್ರನ್ನೇನ? ಹಾಗಾದ್ರೆ ಮುಂದೆ ಹೋಗಿದ್ದು ಗೌರಿನೇ ಇರ್ಬೋದಾ? ಅಲ್ಲ, ಹಳ್ಳಿ ಬಿಟ್ಟು ಗೌರಿ ಇಲ್ಲಿಗೆ ಯಾಕೆ ಬರ್ತಾರೆ? ಇಲ್ಲ ಇಲ್ಲ ಇಲ್ಲ, ಇದು ನನ್ನ ಭ್ರಮೇನೆ. ಇಲ್ಲ, ಇದು ಖಂಡಿತ ಭ್ರಮೆ ಅಲ್ಲ. ನನ್ನ ಮನಸ್ಸು ನನಗೆ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋಗಿದ್ದ ಹುಡುಗಿ ಗೌರಿ ಹೌದೋ ಅಲ್ವೋ ಅಂತ ನಾನೊಂದ್ಸಲ ಕನ್ಫರ್ಮ್ ಮಾಡ್ಕೋತೀನಿ, ಸತ್ಯ ಏನು ಅಂತ ತಿಳ್ಕೋತೀನಿ.